गुड मॉर्निंग स्टूडेंट्स, फिफ्थ स्टैंडर्ड लेसन नंबर 6, द वारियर हू ब्रॉट ग्लोरी। वारियर अंदरे नावु योधा अंत करितेवि, सैनिक अंत करिबहुदु। ग्लोरी अंदरे ओंदु वैभव, घनते। घनतेयन्न वैभववन्न तंदु कोट्टंतह ओब्ब योधा, अवन कथे नोड्ता होगोण मक्कळे। India has been the land of many rivers and legends, where people with different cultures, traditions and beliefs live together. This vast country with many different religions, languages has seen many wars and battles. It has a glorious past. Great writers, patriots and courageous men and women have worked for the country. One such courageous man is Sam Manekshaw, the great warrior. Read the following to know more about Sam Manekshaw. ಭಾರತ ದೇಶ ದೊಡ್ಡ ದೊಡ್ಡ ನದಿಗಳಿಂದ, ದೊಡ್ಡ ದೊಡ್ಡ ವ್ಯಕ್ತಿಗಳಿಂದ, ತನ್ನ ಸಂಸ್ಕೃತಿಯಿಂದ, ಆಚಾರ ವಿಚಾರಗಳಿಂದ, ಬೇರೆ ಬೇರೆ ರೀತಿಯಾಗಿರುವಂತಹ ಧರ್ಮಗಳ ಜನರಿಂದ ಸೇರಿದಂತಹ ದೇಶ ನಮ್ಮದು. ಅತಿ ದೊಡ್ಡ ದೇಶ ಇದು. ಬಹಳಷ್ಟು ಧರ್ಮಗಳು, ಭಾಷೆಗಳು, ಬೇರೆ ಬೇರೆ ನಂಬಿಕೆಗಳು, ಬಹಳಷ್ಟು ಯುದ್ಧಗಳನ್ನು ನೋಡಿದಂತಹ ದೇಶ ನಮ್ಮದು. ಇಲ್ಲಿ ದೊಡ್ಡ ದೊಡ್ಡ ಕವಿಗಳಿದ್ದಾರೆ, ದೇಶಭಕ್ತರಿದ್ದಾರೆ, ಧೈರ್ಯವಂತ ಹೆಣ್ಣು ಮಕ್ಕಳು ಮತ್ತು ಗಂಡು ಮಕ್ಕಳಿದ್ದಾರೆ, ದೇಶಕ್ಕೋಸ್ಕರ ಪ್ರಾಣವನ್ನು ಕೊಡುವಂತಹವರಿದ್ದಾರೆ. ಅಂತಹ ಪ್ರಾಣ, ದೇಶಕ್ಕೋಸ್ಕರ ಪ್ರಾಣ ಕೊಡುವಂತಹ ವ್ಯಕ್ತಿಗಳಲ್ಲಿ ಒಬ್ಬ ವ್ಯಕ್ತಿಯ ಹೆಸರು ಸ್ಯಾಮ್ ಮಾನೇಕ್ಶಾ ಅಂತೇಳಿ, ಅತ್ಯಂತ ದೊಡ್ಡ ಒಬ್ಬ ಯೋಧನ ಹೆಸರು. ಈ ಒಂದು ಪಾಠದಲ್ಲಿ ಅವರ ಜೀವನ ಚರಿತ್ರೆ ಬಗ್ಗೆ ನಾವು ಒಂದಷ್ಟು ತಿಳ್ಕೊಳ್ಳೋಣ. ಸ್ಯಾಮ್ ಹರ್ಮೋಜ್ ಜಿ ಪ್ರಾಮ್ಜಿ ಜಮ್ಶೆಡ್ ಜಿ ಮಾನೇಕ್ಶಾ ಆರ್ ಸ್ಯಾಮ್ ಮಾನೇಕ್ಶಾ ಆಸ್ ಹಿ ಈಸ್ ಬೆಟರ್ ನೌನ್ ವಾಸ್ ಬಾರ್ನ್ ಇನ್ ಅಮೃತ್ಸರ್ ಆನ್ 3rd April 1914. ಈವನ್ ಆಸ್ ಅ ಚೈಲ್ಡ್ ಹಿ ಡಿಸ್ಪ್ಲೇಡ್ ಹಿಸ್ ಆಂಬಿಷನ್ ಟು ಜಾಯಿನ್ ದ ಆರ್ಮಿ. Out from Sherwood College in Nainital, after completing his class 12th senior Cambridge, Manekshaw appeared for the army entrance examination in 1932. There were 1200 applicants along with him for 15 vacancies. He was not sure if he could make it. However, he was successful. In 1934, he passed out from the Indian Military Academy at Dehradun. ಸ್ಯಾಮ್ ಮಾನೇಕ್ಶಾ ಅನ್ನುವಂಥವರು ಅಮೃತಸರದಲ್ಲಿ 3rd April 1914 ಹುಟ್ಟುತ್ತಾರೆ. ಚಿಕ್ಕ ಬಾಲಕ ಆಗಿದ್ದಾಗಲೇ ನಾವು ದೊಡ್ಡ ಸೈನಿಕ ಆಗಬೇಕು, ಸೈನ್ಯಕ್ಕೆ ಸೇರಬೇಕು ಅಂತ ಆಸೆ ಇರುತ್ತೆ. ಸೊ ತಮ್ಮ ಪಿ ಯು ಸಿ ಅಂದರೆ 12ನೇ ತರಗತಿಯನ್ನು ನೈನಿತಾಲ್ನಲ್ಲಿರುವಂತಹ ಶೇರ್ವುಡ್ ಕಾಲೇಜ್ ಅಲ್ಲಿ ಅವರು ಅದನ್ನು ಮುಗಿಸ್ಕೊಳ್ತಾರೆ. ನಂತರ ಒಂದು ಆರ್ಮಿಗೆ ಸೇರ್ಕೊಳ್ಳಿಕ್ಕೆ ಒಂದು ಎಂಟ್ರೆನ್ಸ್ ಪರೀಕ್ಷೆ ಇರುತ್ತೆ, ಟೆಸ್ಟ್ ಇರುತ್ತೆ, ಎಕ್ಸಾಮ್ ಇರುತ್ತೆ. 1932ರಲ್ಲಿ ಆ ಎಕ್ಸಾಮ್ ಇವರು ಅಟೆಂಡ್ ಆಗ್ತಾರೆ. ಅದರಲ್ಲಿ ಕೇವಲ 15 ವೇಕೆನ್ಸಿಗಳಿರುತ್ತೆ, ಆದರೆ ಅದು ಅರ್ಜಿ ಹಾಕಿದಂಥವ್ರ ಸಂಖ್ಯೆ 1200 ಜನ ಅರ್ಜಿ ಹಾಕಿರ್ತಾರೆ. ಸೊ ನನಗದು ನಾನು ಸೈನಿಕನ ಸ್ಥಳ ನನಗೆ ಸಿಗುತ್ತೆ ಅನ್ನೋ ಗ್ಯಾರಂಟಿ ಅವರಿಗೆ ಇರಲ್ಲ. ಆದರೆ 1934 ಅವರು ಆ ಟೆಸ್ಟನ್ನು ಪಾಸ್ ಮಾಡಿ ದೆಹರಾದೂನಲ್ಲಿರುವಂತಹ ಮಿಲಿಟರಿ ಅಕಾಡೆಮಿಗೆ ಅವರು ಸೇರ್ಕೊಳ್ತಾರೆ. ಮಾನೇಕ್ಶಾ ಟೂಕ್ ಪಾರ್ಟ್ ಇನ್ ವರ್ಲ್ಡ್ ವಾರ್ ಟೂ. ಹಿ ವಾಸ್ ಡಿಫೆಂಡಿಂಗ್ ಬರ್ಮಾ ಅಗೇನ್ಸ್ಟ್ ದ ಜಪಾನೀಸ್ ಅಟ್ಯಾಕ್. ಹಿಸ್ಟ್ರಿ ಹ್ಯಾಸ್ ರೆಕಾರ್ಡೆಡ್ ಸಮ್ ಆಫ್ ಹಿಸ್ ಮೆಮೊರೇಬಲ್ ಎಕ್ಸ್ಪೀರಿಯನ್ಸಸ್. ಒನ್ ಡೇ ಆಸ್ ಹಿ ಮೂವ್ಡ್ ಫಾರ್ವರ್ಡ್ ವಿತ್ ಹಿಸ್ ಮೆನ್ ಅಗೇನ್ಸ್ಟ್ ದ ಜಪಾನೀಸ್ ಆರ್ಮಿ, ಹಿ ಗಾಟ್ ಶಾಟ್ ಬೈ ಅ ಜಪಾನೀಸ್ ಸೋಲ್ಜರ್ ವಿಚ್ ಸೀರಿಯಸ್ಲಿ ವೌಂಡೆಡ್ ಹಿಮ್. ಮೇಜರ್ ಜನರಲ್ ಡೇವಿಡ್ ಕೌವನ್ ಥಾಟ್ ದಟ್ ಮಾನೇಕ್ಶಾ ವುಡ್ ಲೂಸ್ ಹಿಸ್ ಲೈಫ್ ಅಂಡ್ ಹಿ ಇಮಿಡಿಯೇಟ್ಲಿ ಪಿನ್ಡ್ ಹಿಸ್ ಓನ್ ಮಿಲಿಟರಿ ಕ್ರಾಸ್ ರಿಬ್ಬನ್ ಆನ್ ಮಾನೇಕ್ಶಾ ಸೇಯಿಂಗ್ ಅ ಡೆಡ್ ಪರ್ಸನ್ ಕೆನಾಟ್ ಬಿ ಅವಾರ್ಡೆಡ್ ಅ ಮಿಲಿಟರಿ ಕ್ರಾಸ್. 1934 ನಮ್ಮ ದೇಶ ಇನ್ನೂ ಬ್ರಿಟಿಷರ ಅಡಿಯಲ್ಲೇ ಇತ್ತು. ಅವಾಗ ಬ್ರಿಟಿಷರಿಗೋಸ್ಕರ ನಮ್ಮ ದೇಶದ ಸೈನಿಕರು ಹೋರಾಟವನ್ನು ಮಾಡ್ತಾ ಇದ್ರು. ಸೊ ಬ್ರಿಟಿಷರು ಅವಾಗ ಏನ್ ಮಾಡಿದ್ರು, ಬರ್ಮಾ ದೇಶದ ಜೊತೆಗೆ ಸೇರಿಕೊಂಡು ಜಪಾನ್ ದೇಶದ ಮೇಲೆ ಯುದ್ಧ ಮಾಡ್ತಾ ಇದ್ರು. ಅವಾಗ ಜಪಾನ್ ದೇಶದವರು ಯುದ್ಧ ಮಾಡಿದಾಗ ಏನಾಯ್ತು, ಮಾನೇಕ್ಶಾ ಅವರಿಗೆ ಕಂಡ್ರೆ ಅವ್ರು ತುಂಬಾ ಭಯ ಆಗ್ತಿತ್ತು. ಅವ್ರಿಗೆ ಜಪಾನ್ದವರಿಗೆ ಒಂದು ಜಪಾನ್ ಅವರಿಗೆ ಭಯ ಆಗ್ತಿರುವಾಗ ಏನ್ ಮಾಡ್ತಾರೆ, ಒಂದಿನ
ಅವ್ರ ಮನೆಕ್ಷಾ ಗುಂಡಿಟ್ಟು ಅವರಿಗೆ ಶೂಟ್ ಮಾಡ್ತಾರೆ. ಶೂಟ್ ಮಾಡಿದಾಗ ಏನಾಗುತ್ತೆ, ಅವರ ಒಬ್ಬ ನಾಯಕ ಹೇಳ್ತಾನೆ, ಡೇವಿಡ್ ಕೋವನ್ ಅಂತ ಹೇಳ್ಬಿಟ್ಟು ಅವನು ಹೇಳ್ತಾನೆ, ನಾವೇ ಒಬ್ಬ ಈಗ ಅತಿ ದೊಡ್ಡ ನಾಯಕನನ್ನು ಈಗ ಹೊಡೆದಾಕಿದ್ವಿ, ಅವನಿಗೆ ಯಾವುದೇ ರೀತಿಯ ಭಯ ಇರಲಿಲ್ಲ ಅಂತ ಅವನಿಗೆ ನಾವು ಸಾಯಿಸಿದ್ದೀವಿ ಅಂತ ಬಿಟ್ಟು ಧೈರ್ಯದಿಂದ ಅವರು ಜೋರಾಗಿ ಏನು ಮಾಡ್ತಾರೆ, ತನ್ನ ಒಂದು ಮಿಲಿಟರಿ ಕ್ರಾಸ್ ಅಂತ ಇರುತ್ತೆ ಅವ್ರ ಹತ್ರ ಬಾವುಟ, ಅದನ್ನೆಲ್ಲ ಜೋರಾಗಿ ಹರಿಸ್ತಾರೆ. ದಿಸ್ ಇನ್ಸಿಡೆಂಟ್ ಶೋಸ್ ಹೌ ಮನೀಕ್ ಶಾ ಹ್ಯಾಡ್ ದ ಯುನಿಕ್ ಡಿಸ್ಟಿಂಕ್ಷನ್ ಆಫ್ ಹ್ಯಾವಿಂಗ್ ಗಾಟ್ ಆನರ್ಡ್ ಫಾರ್ ಹಿಸ್ ಬ್ರೇವರಿ ಆನ್ ದ ಬ್ಯಾಟಲ್ ಫಾರ್ ಫ್ರಂಟ್ ಇಟ್ ಸೆಲ್ಫ್. ಟು ಎವ್ರಿ ಒನ್ ಸರ್ಪ್ರೈಸ್, ಮನೀಕ್ ಶಾ ಸೂನ್ ರಿಕವರ್ಡ್ ಫ್ರಮ್ ಹಿಸ್ ಇಂಜುರಿ, ನಾಟ್ ಟು ರೆಸ್ಟ್ ಬಟ್ ಟು ಟೇಕ್ ಮೋರ್ ಆಕ್ಟಿವ್ ಪಾರ್ಟ್ ಇನ್ ಚಾಲೆಂಜಿಂಗ್ ಬ್ಯಾಟಲ್ಸ್ ಅಂಡ್ ಟು ಶೌಲ್ಡರ್ ರೆಸ್ಪಾನ್ಸಿಬಲ್ ಅಸೈನ್ಮೆಂಟ್ಸ್. ನಂತರ ಏನಾಗುತ್ತೆ, ಈ ಒಂದು ಪ್ರಸಂಗದಾಗೆ ನಡೀತು, ಅವರನ್ನ ಶೂಟ್ ಮಾಡಿದ್ರಲ್ಲ ಅದು ನಡೆದ್ಮೇಲೆ ಏನಾಗುತ್ತೆ ಅಂದ್ರೆ, ಅವ್ರು ಮತ್ತೆ ತಯಾರಾಗ್ತಾರೆ, ಅಂದ್ರೆ ಆದಷ್ಟು ಬೇಗ ಅವ್ರು ಏನ್ ಮಾಡ್ತಾರೆ, ಆ ಗಾಯಗಳಾಗಿರ್ತಾರಲ್ಲ ಅವರಿಗೆಲ್ಲ ಗಾಯ ಎಲ್ಲ ವಾಸಿ ಆಗುತ್ತೆ, ಅವರು ಬೇಗ ಬೇಗ ಟ್ರೀಟ್ಮೆಂಟ್ ತಗೊಂಡು ರೆಡಿ ಆಗಿಬಿಡ್ತಾರೆ. ಚೆನ್ನಾಗಿದ್ದು ಮನೆಗೆ ಇರ್ಬೇಕಂತ ಅಲ್ಲ, ಮತ್ತೆ ಅವರು ದೇಶಕ್ಕೋಸ್ಕರ ಹೋರಾಟ ಮಾಡಬೇಕು ಅನ್ನೋ ಒಂದು ಆಸೆಯಿಂದ ಮತ್ತೆ ಆಸ್ಪತ್ರೆಗೆ ಹೋಗಿ ಚೆನ್ನಾಗಿ ಬರ್ತಾರೆ. ಇನ್ ಆಲ್ ದೀಸ್ ಮನೀಕ್ ಶಾ ವಾಸ್ ಹೈಲಿ ಸಕ್ಸಸ್ಫುಲ್ ಅಂಡ್ ವಿಕ್ಟೋರಿಯಸ್. ಮನೀಕ್ ಶಾ ವಾಸ್ ವೆರಿ ಕಾರ್ಡಿಯಲ್ ವಿತ್ ಹಿಸ್ ಫೆಲೋ ಸೋಲ್ಜರ್ಸ್. ಹಿ ವಾಸ್ ಸೋ ವಾರ್ಮ್ ಅಂಡ್ ಕೈಂಡ್ ಹಾರ್ಟೆಡ್ ದಟ್ ದ ವಾರಿಯರ್ಸ್ ಇನ್ ದ ಗುರ್ಖಾ ರೆಜಿಮೆಂಟ್ ವುಡ್ ಕಂಪೋಸ್ ಅಂಡ್ ಸಿಂಗ್ ಸಾಂಗ್ಸ್ ಇನ್ ಪ್ರೇಸ್ ಆಫ್ ಹಿಸ್ ಹ್ಯೂಮನ್ನೆಸ್. ಹಿಸ್ ಸುಪೀರಿಯರ್ಸ್ ಟೂ ಹ್ಯಾಡ್ ಎನ್ ಅಪ್ರಿಸಿಯೇಷನ್ ಫಾರ್ ಹಿಸ್ ಸರ್ವಿಸ್ ಅಂಡ್ ಸೆನ್ಸ್ ಆಫ್ ಡ್ಯೂಟಿ ಡಿವೋಷನ್ ಅಂಡ್ ಕಮಿಟ್ಮೆಂಟ್. ಜನರಲ್ ಸರ್ ರಾಯ್ ಬುಚರ್, ದ ಬ್ರಿಟಿಷ್ ಕಮಾಂಡರ್ ಇನ್ ಚೀಫ್ ಇನ್ ದ ಆಫ್ ದ ಇಂಡಿಯನ್ ಆರ್ಮಿ, ಡಿಸ್ಕ್ರೈಬ್ಡ್ ಮನೀಕ್ ಶಾ ಆಸ್ ದ ವೆರಿ ಬೆಸ್ಟ್ ಸ್ಟಾಫ್ ಆಫೀಸರ್ ಹಿ ಎವರ್ ಹ್ಯಾಡ್. ಮನೀಕ್ ಶಾ ಅವರು ಎಲ್ಲಿ ಹೋದ್ರೂ ಕೂಡ ಗೆಲ್ತಿರ್ತಾರೆ, ಅವರ ಜೊತೆಗಿರುವಂತಹ ಅವರ ಸೈನಿಕರು ಅವರನ್ನು ಕುರಿತು ಹಾಡನ್ನ ಬರೆದು ಹಾಡನ್ನು ಹಾಡ್ತಿರ್ತಾರೆ. ತುಂಬಾ ಒಳ್ಳೆ ಮಾನವೀಯತೆ ಇರುವಂತಹ ವ್ಯಕ್ತಿ ಆತ, ಹಾಗಾಗಿ ಅವರೆಲ್ಲರೂ ಅವರ ಗುಣಗಾನವನ್ನು ಮಾಡ್ತಿರ್ತಾರೆ. ಅವರ ನಾಯಕರು ಕೂಡ ಅವರನ್ನ ಒಬ್ಬ ಒಳ್ಳೆಯ ವ್ಯಕ್ತಿತ್ವ ಹೊಂದಿರುವಂತಹ ಮನುಷ್ಯ ಅಂತ ತುಂಬಾ ಹೊಗಳ್ತಿರ್ತಾರೆ. ಇನ್ June 1969 ಹಿ ಸಕ್ಸೀಡೆಡ್ ಜನರಲ್ ಕುಮಾರಮಂಗಲಂ ಆಸ್ ದ 8th ಚೀಫ್ ಆಫ್ ದ ಆರ್ಮಿ ಸ್ಟಾಫ್. ಆಸ್ ಅ ಕಮಾಂಡರ್ ಹಿ ಸರ್ವ್ ದ ನೇಷನ್ ವಿತ್ ಡೆಡಿಕೇಶನ್ ಅಂಡ್ ವಿತಿನ್ 2 years ಆಫ್ ಹಿಸ್ ಪ್ರಮೋಷನ್ ಟು ದಿಸ್ ಹೈಯೆಸ್ಟ್ ರ್ಯಾಂಕ್ ಹಿ ಹ್ಯಾಡ್ ಟು ಲೀಡ್ ದ ಇಂಡಿಯನ್ ಆರ್ಮಿ ಟು ಕನ್ಫ್ರಂಟ್ ದ ಡಿಸೈನ್ಸ್ ಆಫ್ ದ ನೈಬರಿಂಗ್ ಪಾಕಿಸ್ತಾನ್ ಇನ್ 1971. ದ ಎಂಟೈರ್ ನೇಷನ್ ಸ್ಟೂಡ್ ಯುನೈಟೆಡ್ ಟು ಸಲ್ಯೂಟ್ ಇಟ್ಸ್ ಇಲ್ಲಸ್ಟ್ರಿಯಸ್ ಅಂಡ್ ಬ್ರೇವ್ ಚಿಲ್ಡ್ರನ್. ಇನ್ ರೆಕಗ್ನಿಷನ್ ಆಫ್ ಹಿಸ್ ಸರ್ವಿಸಸ್ ಟು ದ ನೇಷನ್ ಹಿ ವಾಸ್ ಕನ್ಫರ್ಡ್ ವಿತ್ ಅ ಲಾಟ್ ಆಫ್ ಟೈಟಲ್ಸ್ ಆನರ್ಸ್ ಅಂಡ್ ವಾಸ್ ಅವಾರ್ಡೆಡ್ ಮೆನಿ ಮೆಡಲ್ಸ್. ದೀಸ್ ಇನ್ಕ್ಲೂಡ್ ಪದ್ಮ ವಿಭೂಷಣ್ ಇನ್ 1972 ಅಂಡ್ ದ ಟೈಟಲ್ ಫೀಲ್ಡ್ ಮಾರ್ಷಲ್ ಇನ್ 1973. ರಿಟೈರಿಂಗ್ ಫ್ರಮ್ ಸರ್ವಿಸ್ ಇನ್ 1973, ಮನೀಕ್ ಶಾ ಸೆಟಲ್ಡ್ ಇನ್ ಕೂನೂರ್ ಇನ್ ನೀಲ್ಗಿರಿಸ್. 1969 ಜೂನ್ ತಿಂಗಳಲ್ಲಿ ಏನಾಗುತ್ತೆ ಅಂದ್ರೆ, ನಮ್ಮ ಭಾರತ ದೇಶದ ಆರ್ಮಿಯ ಚೀಫ್ ಅಂದ್ರೆ ಸೈನ್ಯದ ಅತಿದೊಡ್ಡ ಒಬ್ಬ ಅಧಿಕಾರಿ ಕುಮಾರಮಂಗಲಂ ಅಂತ ಇರ್ತಾರೆ, ಅವರು ರಿಟೈರ್ಮೆಂಟ್ ಆದ್ಮೇಲೆ ಅವರ ಜಾಗಕ್ಕೆ ಬರ್ತಾರೆ ಕಮಾಂಡರ್ ಆಗಿಬಿಟ್ಟು. ಬಂದ್ಮೇಲೆ ಏನ್ ಮಾಡ್ತಾರೆ, ಅತಿ ದೊಡ್ಡ ಹುದ್ದೆಯನ್ನು ಅಲಂಕಾರ ಮಾಡ್ತಾರೆ ಅವರು. ಅವಾಗ ಈ ಪಾಕಿಸ್ತಾನದ ಮೇಲೆ 1971 ಯುದ್ಧ ಮಾಡ್ತಾರೆ. ಆ ಟೈಮಲ್ಲೂ ಕೂಡ ಇವರು ನಮ್ಮ ದೇಶದ ಎಲ್ಲಾ ಜನರ ಒಂದು ವಿಶ್ವಾಸವನ್ನು ಪ್ರೀತಿಯನ್ನು ಗಳಿಸ್ತಾರೆ. ನಂತರ ಅವರಿಗೆ 1972 ಪದ್ಮವಿಭೂಷಣ ಅವಾರ್ಡನ್ನು ಕೊಡ್ತಾರೆ. ನಂತರ ಅವರಿಗೆ ಒಂದು ಬಿರುದನ್ನು ಕೊಡ್ತಾರೆ 1973 ಫೀಲ್ಡ್ ಮಾರ್ಷಲ್ ಅಂತ ಹೇಳ್ಬಿಟ್ಟು. ಅವಾಗ ಅವರು ಮಾಡಿದ ರಿಟೈರ್ಡ್ ಆಗುವಾಗ ರಿಟೈರ್ಡ್ ಆದ ನಂತರ ಅವರು ನೀಲಗಿರಿ ಅಂದ್ರೆ ತನ್ನ ರಾಜ್ಯದ ನೀಲಗಿರಿಯ ಭಾಗದಲ್ಲಿರುವಂತಹ ಕೂನೂರ್ ಎನ್ನುವಂತಹ ಒಂದು ಭಾಗದಲ್ಲಿ ಅವರು ರಿಟೈರ್ಡ್ ಆಗಿ ವಾಸ ಮಾಡ್ತಿರ್ತಾರೆ. ಹಿಸ್ ಕಾಂಟ್ರಿಬ್ಯೂಷನ್ ಟು ದ ನೇಷನ್ ಕಂಟಿನ್ಯೂಡ್ ಟಿಲ್ ಹಿಸ್ ಡೆತ್ ಇನ್ June 2008 ಅಟ್ ದ ಮಿಲಿಟರಿ ಹಾಸ್ಪಿಟಲ್ ಇನ್ ನೀಲಗಿರೀಸ್ ಇನ್ ತಮಿಳ್ನಾಡು. ಅವ್ರು ಏನ್ ಮಾಡ್ತಾರೆ, ರಿಟೈರ್ಡ್ ಆದ್ಮೇಲೂ ಕೂಡ ತಮಿಳುನಾಡಿನ ನೀಲಗಿರಿಯಲ್ಲಿ ವಾಸವಾಗಿರ್ತಾರಲ್ಲ, ಅವರು ಒಂದಲ್ಲ ಒಂದು ರೀತಿಯಲ್ಲಿ ದೇಶದ ಸೈನಿಕರಿಗೆ ಸಹಾಯವನ್ನು ಮಾಡ್ತಾನೆ ಇರ್ತಾರೆ. ಅವರು June 2008 ನೀಲಗಿರಿಯಲ್ಲಿರುವಂತಹ ಮಿಲಿಟರಿ ಆಸ್ಪತ್ರೆಯಲ್ಲಿ ನಿಧನರಾಗ್ತಾರೆ. ಅ ಮ್ಯಾನ್ ನೋ ಫಾರ್ ಹಿಸ್ ಡಿಸ್ಟಿಂಗ್ವಿಶ್ ಸರ್ವಿಸ್ ಅಂಟೈರಿಂಗ್ ಸೆಲ್ಫ್ಲೆಸ್ ಸ್ಟ್ರಗಲ್ ಹಿ ಫೆಲ್ಟ್ ದಟ್ ದೇರ್ ಶುಡ್ ಬಿ ನೋ ರೀಸನ್ ಟು ಸ್ಟಾಪ್ ವರ್ಕಿಂಗ್ ಅಂಟಿಲ್ ಒನ್ ಹ್ಯಾಸ್ ಟು. ಫೀಲ್ಡ್ ಮಾರ್ಷಲ್ ಸ್ಯಾಮ್ ಮನೀಕ್ ಶಾ ಇಸ್ ಅ ವಾರ್ ಹೀರೋ. ಇಟ್ ಇಸ್ ಸರ್ಟನ್ ದಟ್ ಹಿ ವಿಲ್ ಡ್ವೆಲ್ ಇನ್ ದ ಹಾರ್ಟ್ಸ್ ಆಫ್ ಮಿಲಿಯನ್ಸ್ ಆಫ್ ಇಂಡಿಯನ್ಸ್ ಬಿಕಾಸ್ ಹಿ ಮೇಡ್ ದ ನೇಷನ್ ಪ್ರೌಡ್ ಬೈ ಹಿಸ್ ಡೆಡಿಕೇಟೆಡ್ ಸರ್ವಿಸ್. ತಮ್ಮ ಒಂದು ಉತ್ತಮ
ಕೆಲಸದಿಂದ ಉತ್ತಮ ಕಾರ್ಯದಿಂದ ಅವರು ಭಾರತ ದೇಶದ ಪ್ರತಿಯೊಬ್ಬರ ಜನರನ್ನ ಹೃದಯವನ್ನು ಗೆದ್ದಂತಹ ಒಬ್ಬ ವಾರ್ ಹೀರೋ, ಅಂದರೆ ಯುದ್ಧವನ್ನು ಗೆದ್ದಂತಹ ಒಬ್ಬ ಹೀರೋ ಆಗಿ ಅವರು ಫೀಲ್ಡ್ ಮಾರ್ಷಲ್ ಸ್ಯಾಮ್ ಮಾನೇಕ್ಶಾ ಅವರು ನಮಗೆ ಕಂಡು ಬರ್ತಾರೆ.